ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್, ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಶಿಕ್ಷಣ ಜ್ಞಾನ ಮಾಸಪತ್ರಿಕೆಯ 17ನೇ ವಾರ್ಷಿಕೋತ್ಸವ, ರಾಜ್ಯ ಮಟ್ಟದ ಶೈಕ್ಷಣಿಕ ಸಮಾವೇಶ, ಹಾರಕೂಡ ಸಂಸ್ಥಾನ ಹಿರಿಯಮಠದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳಿಂದ ಉದ್ಘಾಟನೆ. ಶಿವಶರಣ ಮಾದರ ಚೆನ್ನಯ್ಯನವರ ಜಯಂತ್ಯೋತ್ಸವದ ಅಂಗವಾಗಿ ಭಾವಚಿತ್ರದ ಭವ್ಯ ಮೆರವಣಿಗೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಎಸ್ಎಂ ಪಂಡಿತ್ ರಂಗಮಂದಿರದವರೆಗೆ ಬಾಜಾ ಭಜಂತ್ರಿಯೊಂದಿಗೆ ಸಹಸ್ರಾರು ಜನ ಭಾಗಿ. ದಲಿತ ಮಾದಿಗ ಸಮನ್ವಯ ಸಮಿತಿ ವತಿಯಿಂದ ಶಿವಶರಣ ಮಾದರ ಚೆನ್ನಯ್ಯನವರ 969ನೇ ಜಯಂತ್ಯೋತ್ಸವ, ಲಿಂಗರಾಜ್ ತಾರ್ಫಲ್ ನೇತೃತ್ವದಲ್ಲಿ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಕಾರ್ಯಕ್ರಮದ ಆಯೋಜನೆ. ಕಲಬುರಗಿ ಸಾರ್ವಜನಿಕ ಉದ್ಯಾನವನದಲ್ಲಿರುವ ಬಯಲು ಗ್ರಂಥಾಲಯದ 20ರ ಸಂಭ್ರಮ, ಸಾರ್ವಜನಿಕರಿಗಾಗಿ ಓದಿಗೆ ಮತ್ತೆ ಚಾಲನೆ ಕೊಟ್ಟ ಪೂಜ್ಯ ಶ್ರೀ ಬಸವಪ್ರಭು ಸ್ವಾಮೀಜಿ ಮತ್ತು ಪ್ರೊಫೆಸರ್ ಚನ್ನಾರೆಡ್ಡಿ ಪಾಟೀಲ್. ಸುಕ್ಷೇತ್ರ ಮಹಾಗಾಂ ಕಳ್ಳಿಮಠ ಸಂಸ್ಥಾನದ ಲಿಂಗೈಕ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ವಿರೂಪಾಕ್ಷ ಶಿವಾಚಾರ್ಯ ಮಹಾಸ್ವಾಮಿಗಳ 40ನೇ ಪುಣ್ಯ ಸ್ಮರಣೋತ್ಸವ, ಶ್ರೀ ವಿರೂಪಾಕ್ಷೇಶ್ವರ ಶಿಕ್ಷಣ ಸಮಿತಿ ಮಹಾಗಾಂ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಕಮಲಾಪುರ ಸಂಯುಕ್ತಾಶ್ರಯದಲ್ಲಿ ಕವಿಗೋಷ್ಠಿ ಆಯೋಜನೆ. ರಾಷ್ಟ್ರೀಯ ಗಣಿತ ದಿವಸದ ಅಂಗವಾಗಿ 2 ದಿನಗಳ ವಸ್ತು ಪ್ರದರ್ಶನ, ಮದರ್ ತೆರೇಸಾ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಕಾರ್ಯಕ್ರಮ ಆಯೋಜನೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಶಿಕ್ಷಣ ಜ್ಞಾನ ಮಾಸಪತ್ರಿಕೆಯ 17ನೇ ವಾರ್ಷಿಕೋತ್ಸವ, ರಾಜ್ಯ ಮಟ್ಟದ ಶಿಕ್ಷಣ ಸಮಾವೇಶ, ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಾರಕೂಡ ಸಂಸ್ಥಾನ ಹಿರಿಯಮಠದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಉದ್ಘಾಟಿಸಿದರು. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಇಂದು ಶಿಕ್ಷಣ ಜ್ಞಾನ ಮಾಸಪತ್ರಿಕೆಯ 17ನೇ ವಾರ್ಷಿಕೋತ್ಸವ ಮತ್ತು ರಾಜ್ಯ ಮಟ್ಟದ ಶೈಕ್ಷಣಿಕ ಸಮಾವೇಶ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾರಕೂಡ ಸಂಸ್ಥಾನ ಹಿರಿಯಮಠದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳು ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಜಗತ್ತಿನ ಎಲ್ಲಾ ಪ್ರಾಣಿಗಳು ತನ್ನಂತೆ ಆಗ್ತಾ ಇದ್ದಾರಲ್ಲ, ಅವನೇ ನಿಜವಾದ ಪಂಡಿತ ಪಂಡಿತ ಎನ್ನುವಂತ ಮಾತು.
ಈ ಸಮಾರಂಭದಲ್ಲಿ ಪತ್ರಿಕೆಯ ಸಂಪಾದಕರಾದ ಎಸ್ ವಿ ನಾಗರಾಜ್, ಮೇಜರ್ ಡಿ ಚಂದ್ರಪ್ಪ, ಮುಡಿಬಿ ಗುಂಡೇರಾವ್, ಭೀಮಾಶಂಕರ್ ಪಾಟೀಲ್, ಮಾರುತಿ ಡಿ ಮಾಲೆ, ರಮೇಶ್ ಮಂದಕನಳ್ಳಿ, ಲಯನ್ಸ್ ಎನ್ ಗಂಗಾಧರಪ್ಪ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಶಿವಶರಣ ಮಾದಾರ ಚೆನ್ನಯ್ಯನವರ ಜಯಂತ್ಯೋತ್ಸವದ ಅಂಗವಾಗಿ ಭಾವಚಿತ್ರದ ಭವ್ಯ ಮೆರವಣಿಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದವರೆಗೆ ನಡೆಯಿತು. ಈ ಮೆರವಣಿಗೆಗೆ ಮಾಜಿ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಮಾದಾರ ಚೆನ್ನಯ್ಯನವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ಕೊಟ್ಟರು. ದಲಿತ ಮಾದಿಗ ಸಮನ್ವಯ ಸಮಿತಿಯ ವತಿಯಿಂದ ಲಿಂಗರಾಜ್ ತಾರ್ಫೆಲ್ ಅವರ ನೇತೃತ್ವದಲ್ಲಿ ಶಿವಶರಣ ಮಾದಾರ ಚೆನ್ನಯ್ಯನವರ ಜಯಂತ್ಯೋತ್ಸವದ ಅಂಗವಾಗಿ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದವರೆಗೆ ಶಿವಶರಣ ಮಾದಾರ ಚೆನ್ನಯ್ಯನವರ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಸಲಾಯಿತು. ಶಿವಶರಣ ಮಾದಾರ ಚೆನ್ನಯ್ಯನವರ ಜಯಂತ್ಯೋತ್ಸವವನ್ನು ಡಿ ಎಮ್ ಎಸ್ ಎಸ್ ಸಮಿತಿ ವತಿಯಿಂದ ಆಚರಣೆ ಮಾಡಲಾಗ್ತಿದೆ. ಈ ಒಂದು ಆಚರಣೆಗೆ ಎಲ್ಲ ನಮ್ಮ ಸಮಾಜದ ಕುಲಬಾಂಧವರಾಗಿರ್ತಕ್ಕಂಥ ನಾಗರಾಜ್ ಗುಂಡಗುರ್ತಿ, ಶ್ಯಾಮ್ ನಾಟೇಕರ್, ಚಂದ್ರಿಕಾ ಪರಮೇಶ್ವರ್, ಪರಮೇಶ್ವರ್ ಖಾನಾಪುರ್, ರಾಜು ವಾಡೇಕರ್, ಪ್ರದೀಪ್ ಭಾವೆ ಎಲ್ಲರೂ ಕೂಡ ಸೇರಿಕೊಂಡು ಅತಿ ವಿಜೃಂಭಣೆಯಿಂದ ಈ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಸುಮಾರು ಒಂದು ತಿಂಗಳಿಂದ ಪ್ರಯತ್ನದಿಂದ ಈ ಒಂದು ಮಾದಾರ ಚೆನ್ನಯ್ಯ ಏನು ಒಬ್ಬ ಶಿವಭಕ್ತ, ನಮ್ಮ ಸಮಾಜದ ಒಬ್ಬ ಗುರು, ಒಬ್ಬ ಈ ಸಾಕ್ಷಾತ್ ದೇವರನ್ನೇ ಧರೆಗಿಳಿಸುವ ಮುಖಾಂತರ, ಈ ಭೂಮಿಗೆ ಕರೆತರುವ ಮುಖಾಂತರ ಈ ಸಮಾಜದ ಒಂದು ಭಕ್ತಿ ಎಂಥದ್ದು ಅಂತಕ್ಕಂಥ ತೋರಿಸಿಕೊಟ್ಟಿರ್ತಕ್ಕಂಥ ಮಹಾಶಿವಭಕ್ತ ಮಾದಾರ ಚೆನ್ನಯ್ಯನ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಈ ಒಂದು ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇನ್ನು ಮುಂದೆ ಇದಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಈ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೀವಿ ಅಂತಕ್ಕಂಥ ಉದ್ದೇಶದಿಂದ ಹೇಳ್ತಾ ಇದ್ದೀವಿ. ಸಾಮಾನ್ಯ ಸರಳ ಸಜ್ಜನಿಕ ಲಿಂಗರಾಜ್ ಚಾರ್ಪಲ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಗ್ಯದಂತಂದ್ರೆ ನನಗೆ ಭಾಳ ಸಂತೋಷ ಇದೆ. ಯಾಕಂದ್ರೆ 1994 ಈ ಜನಸಂಖ್ಯೆ ಇರಲಿಲ್ಲ. ಈವಾಗ ಈ ಮಾದಿಗ ಸಮಾಜ ಈ ಒಂದು ಹೊಸ ಪೀಳಿಗೆ ಇಷ್ಟೊಂದು ಎತ್ತರಕ್ಕೆ ಬೆಳೆದಾರ. ಮತ್ತು ಲಿಂಗರಾಜ್ ಚಾರ್ಪಲ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮತ್ತು ಇಂಥ ಬಲಿಷ್ಠ ಏನು ಯುವಕರಿಗೆ ಏನಪ್ಪ ಅಂದ್ರೆ ಬಲಿಷ್ಠ ಪಡ್ತೀರ ಅಂದ್ರೆ ಇವತ್ತು ನಮಗೆ ಜಿಲ್ಲಾದಂತೆ ನಾವು ಭಾಳ ಸಂತೋಷ, ಮಾದಿಗ ಸಮಾಜ ಭಾಳ ಸಂತೋಷ ಆಗಿದೆ ಅಂತ ಹೇಳಕ್ಕೆ. ಈ ಸಂದರ್ಭದಲ್ಲಿ ಲಿಂಗರಾಜ್ ತಾರ್ಫೈಲ್, ನಾಗರಾಜ್ ಗುಂಡಗುರ್ತಿ, ಶ್ಯಾಮ್ ನಾಟಿಕಾರ್, ದಶರಥ್ ಕಲಗರ್ತಿ, ಜೈರಾಜ್ ಸೇರಿದಂತೆ ಮಾದಿಗ ಸಮಾಜ ಬಾಂಧವರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ದಲಿತ ಮಾದಿಗ ಸಮನ್ವಯ ಸಮಿತಿಯ ವತಿಯಿಂದ
ಶಿವಶರಣ ಮಾದಾರ ಚೆನ್ನಯ್ಯನವರ 969ನೇ ಜಯಂತ್ಯೋತ್ಸವದ ಕಾರ್ಯಕ್ರಮವು ಲಿಂಗರಾಜ್ ತಾರ್ಫೆಲ್ ಅವರ ನೇತೃತ್ವದಲ್ಲಿ ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ನಡೆಯಿತು. ದಲಿತ ಮಾದಿಗ ಸಮನ್ವಯ ಸಮಿತಿಯ ವತಿಯಿಂದ ರಾಜ್ಯ ಅಧ್ಯಕ್ಷ ಲಿಂಗರಾಜ್ ತಾರ್ಫೈಲ್ ಅವರ ನೇತೃತ್ವದಲ್ಲಿ ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯನವರ 969ನೇ ಜಯಂತ್ಯೋತ್ಸವದ ಅಂಗವಾಗಿ ಕಾರ್ಯಕ್ರಮ ನಡೆಯಿತು. ಇದರ ದಿವ್ಯ ಸಾನ್ನಿಧ್ಯವನ್ನು ಬಸವ ಕಲ್ಯಾಣದ ಬಸವ ಮಹಾಮನೆಯ ಪೂಜ್ಯ ಶ್ರೀ ಸಿದ್ದರಾಮ ಶರಣರು ಬೆಲ್ದಾಳ್ ಮತ್ತು ಕಲಬುರಗಿಯ ಬಸವ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ವಿಲಾಸವತಿ ಖೂಬಾ ವಹಿಸಿದ್ದರು. ಮಾಜಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಾನು ಒಂದು ಮಾತು ಹೇಳ್ತೀನಿ, ಬಹಳ ಜನರಿಗೆ ಗೊತ್ತಿಲ್ಲ, ನಮ್ಮ ಶರಣ ಸಂಸ್ಕೃತಿನೇ ಬಹಳ ಜನರಿಗೆ ಪರಿಚಯ ಇಲ್ಲ. 12ನೇ ಶತಮಾನದ ಶರಣರ ಸಂಸ್ಕೃತಿ, ಭಾರತ ಏಕತಾ, ವಿಶ್ವದ ಏಕತೆ, ವಿಶ್ವದಲ್ಲಿ ಸಮಾನತೆ, ಧಾರ್ಮಿಕ ಸಮಾನತೆ ಆಗಿರ್ಬೋದು, ಆಧ್ಯಾತ್ಮಿಕ ಸಮಾನತೆ ಆಗಿರ್ಬೋದು, ಆರ್ಥಿಕ ಸಮಾನತೆ ಆಗಿರ್ಬೇಕು, ಸಾಮಾಜಿಕ ಸಮಾನತೆ ಆಗಿರ್ಬೋದು, ಮಹಿಳೆಯರ ಸಮಾನತೆ ಆಗಿರ್ಬೋದು, ಮಾನವ ಹಕ್ಕುಗಳಾಗಿರ್ಬೋದು, ಇವೆಲ್ಲವೂ ವಿಶ್ವದಲ್ಲಿ ಗೌರವಾನ್ವಿತ ಸ್ಥಾನದಲ್ಲಿ ಕೂಡಬೇಕಾದ್ರೆ, ಇವು ಆಚರಣೆ ಬರಬೇಕಾದ್ರೆ 12ನೇ ಶತಮಾನದ ಮಹಾಭಾರತನ್ನ ಹಿಡ್ಕೊಂಡು ಬಸವಾದಿ ಶರಣರನ್ನ ವಿಶ್ವ ಗುರುತಿಸಬೇಕಾಗ್ತದೆ. ಅವಾಗ ಈ ಜಗತ್ತಿಗೆ ಒಂದು ದಾರಿ ಸಿಗ್ತದೆ. ಅಂಥವರಲ್ಲಿ ಮಹಾಗುರು ಬಸವೇಶ್ವರರು ಮಾಧಾರಚನ್ನಯ್ಯನವ್ರ ಬಗ್ಗೆ ಎಂಥ ಮಾತಾಡ್ತಾರೆ, ಮಾಡಿ ಮಾಧಾರಚನ್ನಯ್ಯನ ಮಾದರಿ ಒಬ್ರು ಯಾರೋ ಶರಣರಾಗಿರಂತ ಕೆಲವರು ತಿಳ್ಕೋಬಹುದು. ನಮ್ಮ ಮಹಾಗುರು ಬಸವೇಶ್ವರರಿಗೆ ಹಲವಾರು ಶರಣರೇನು ಹೇಳ್ತಾರಂದ್ರೆ, ಶಿವನೇ ಬಸವ, ಬಸವನೇ ಶಿವ ಅಂತ. ಶಿವನಾಗಬಹುದು, ಬಸವನಾಗಕ್ಕೆ ಸಾಧ್ಯನೇ ಇಲ್ಲ ಅಂತ ಶರಣರ ವಚನ ದಾಖಲೆಗಳಿದಾವ. ಅಂತ ಮಹಾಗುರು ಬಸವೇಶ್ವರರು, ಶಿವ ಸ್ವರೂಪಿ ಅಂದ್ಕೊಂಡಂತ ಬಸವೇಶ್ವರರು ಮಾದರ ಚೆನ್ನಯ್ಯನ ಮಗನ ನಾನು, ಮೊಮ್ಮಗ ನಾನು ಅಂತಾರೆ. ಎಂಥ ಮಾತು ಬಾಬಾ. ವೈಚಾರಿಕ ಕ್ರಾಂತಿಯಲ್ಲಿ ಮಾದಾರ ಚೆನ್ನಯ್ಯನವರ ಪಾತ್ರ ಬಾಳಿದೆ. ಈ ಕಲೆಯನ್ನು ಬೆಳಗಾವಿಯ ಶರಣರು ಬಹಳ ಸುಂದರವಾಗಿ ಮಾದಾರ ಚೆನ್ನಯ್ಯನವರ ವ್ಯಕ್ತಿತ್ವ, ಮಾದಾರ ಚೆನ್ನಯ್ಯನವರಿಗೆ ಅನುಭವ ಮಂಟಪದಲ್ಲಿ ಇರ್ತಕ್ಕಂಥ ಗೌರವ, ಅಣ್ಣ ಬಸವಣ್ಣನವರು ಮಾದಾರ ಚೆನ್ನಯ್ಯನ ಮನೆಯ ಮಗನೇ ನಾನು ಅಂತಕ್ಕಂಥ ಹೇಳಿರ್ತಕ್ಕಂಥದ್ದು ನಾವೆಲ್ಲ ಆಲೋಚನೆ ಮಾಡಬೇಕು. ಯಾಕೆ ಬಸವಣ್ಣನವರು ಮಾದಾರ ಚೆನ್ನಯ್ಯನವರನ್ನ ನಾ ಅವರ ಮನೆಯ ಮಗ ಯಾಕೆ ಹೇಳಿದ್ರು ಅಂತಂದ್ರೆ, ಆ ರೀತಿ ಮಾದಾರ ಚೆನ್ನಯ್ಯನವರ ನಡೆ ನುಡಿ ಮತ್ತು ಅವರ ಆಲೋಚನೆ ಮತ್ತು ಭಾವನೆಗಳು ಆ ರೀತಿ ಇದ್ದು ಅಂದ್ರೆ ಸಮಾಜಕ್ಕೆ ಒಂದು ಮಾರ್ಗದರ್ಶಿ ಆಗಿರ್ತಕ್ಕಂಥ ಅವರ ನಡೆ ನುಡಿ. ನಾವು ಸ್ವಲ್ಪ ಮಾದಾರ ಚೆನ್ನಯ್ಯನವರ ಇತಿಹಾಸವನ್ನು ನೋಡಿದ್ರೆ, 12ನೇ ಶತಮಾನದ ಬಸವಾದಿ ಶರಣರು ಕಲ್ಯಾಣದಲ್ಲಿ ನಡೆಯಿರ್ತಕ್ಕಂಥ ಕಲ್ಯಾಣ ಕ್ರಾಂತಿಗೆ ದೇಶಾದ್ಯಂತ ಶರಣರು ಬಂದರು. ಇವತ್ತು ಶಿವಮೊಗ್ಗದಿಂದ ಅಕ್ಕ ಮಹಾದೇವಿಯವರು ಬಂದ್ರೆ, ಶಿವಮೊಗ್ಗದಿಂದ ಅಲ್ಲಮ್ಮ ಪ್ರಭುವರು ಬಂದ್ರೆ, ಮಾದಾರ ಚೆನ್ನಯ್ಯನವರು ತಮಿಳುನಾಡಿನಿಂದ ಬಂದು ಅಲ್ಲಿ ತಮಿಳುನಾಡಿನಲ್ಲಿ ನಡೆಯಿರ್ತಕ್ಕಂಥ ಅನೇಕ ಘಟನೆಗಳನ್ನು ಇವತ್ತು ನಾವು ಶರಣ ಸಂಸ್ಕೃತಿಯಲ್ಲಿ ನೋಡ್ತೀವಿ.
ಮಾತರ ಚೆನ್ನಯ್ಯನವರು ಚೂಡರಾಜನ ಹತ್ರ ಅವರ ಆಸ್ಥಾನದಲ್ಲಿದ್ದರು. ಅವರು ಸಾಮಾನ್ಯ ಕೆಲಸದಲ್ಲಿದ್ದರು. ಅಲ್ಲಿ ಚೂಡರಾಜನು ಪ್ರತಿದಿನ ಅಲ್ಲಿ ದಾಸೋಹ ನಡೆಸ್ತಾ ಇದ್ದ. ಅವನು ದಾಸೋಹಕ್ಕೆ ಲಕ್ಷಾಂತರ ಜನ ಬರ್ತಾ ಇದ್ರು. ಅದೇ ರೀತಿಯಲ್ಲಿ ಮಾದಾರ ಚೆನ್ನಯ್ಯನವರು ಕೂಡ ಅವರ ಮನೆಗೆ ದಿನಾಲೂ ಸ್ವತಃ ಭಗವಂತನೇ ಇವತ್ತಲ್ಲಿ ಅಂಬಲಿ ಕುಡಲಿಕ್ಕೆ ಬರ್ತಿದ್ದ ಅಂತಕ್ಕಂಥದ್ದನ್ನ ನಾವು ಇತಿಹಾಸದಲ್ಲಿ ನೋಡ್ತೀವಿ. ಹೊಗಳಿ ಹೊಗಳಿ ಎಲ್ಲ ಹೊನ್ನ ಶೋಲು ಕೇರಿಸಿದ್ರಯ್ಯ ಅಂತ ಬಸವಣ್ಣವರೇ ಹೇಳಿದ್ರು. ಮಾದಾರ ಚೆನ್ನಯ್ಯನಿಗೆ ಹೊಗಳಿ ಹೊಗಳಿ ನಮ್ಮನ್ನ ಇಲ್ಲಿ ಬಂದು ಕೂಡಿಸಿ. ಸಾವಿರ ವರ್ಷದಿಂದ ನಾವು ಏನಿದ್ವಿ, ಧೂಳಯ್ಯ ಆಗಲಿ, ಮಾದರ ಚೆನ್ನ ಆಗಲಿ, ಉರಿಲಿಂಗ ಪೆದ್ದಿ ಆಗಲಿ, ನುರಿಚಂದಯ್ಯ ಆಗಲಿ, ಹಡಪದ ಅಪ್ಪಣ್ಣ ಆಗಿರಲಿ, ನಾ ಎಲ್ಲ ಜಾತಿಯನ್ನ ತಂದು ಒಂದು ಅನುಭವ ಮಂಟಪದ ರೂಪದಲ್ಲಿ ಜಾತ್ಯಾತೀತ ಸಮಾಜವನ್ನು ರಕ್ಷಣೆ ಮಾಡಬೇಕಂತ ಮಾಡಿದಂಥ ಬಸವಣ್ಣ ಇವತ್ತೇನು ಮಾಡ್ಲಿಕ್ಕತ್ತೀರಿ ಅಂತ ನಾ ಕೇಳಕತ್ತೀನಿ. ನಾವು ಎಲ್ಲಿದ್ದೀವಿ ಈಗ? ಪಾರ್ಲಿಮೆಂಟ್ದಾಗೂ ಲೆಕ್ಕ ಮಾಡಿರೋಕೆ ಒಂದೂ ಇಲ್ಲ, ಎರಡೂ ಇಲ್ಲ. ಅಸೆಂಬ್ಲಿಯಾಗಿರಬೇಕು, ಅಲ್ಲಿನೂ ಇಲ್ಲ. ಎಲ್ಲಿಗೋಗಿ ಮುಗಿಸ್ಬೇಕಂತಿದ್ವಿ ನಮ್ಮನ್ನು? 12 ವರ್ಷಗಳ ಹಿಂದೆ ಕಲಬುರಗಿ ಬಸವ ಸಮಿತಿಯ ವತಿಯಿಂದ 36 ಸಮಾಜಗಳನ್ನು ಒಗ್ಗೂಡಿಸಿ ನಾವು ಬಸವ ಜಯಂತಿಯನ್ನು ಮಾಡ್ತಾ ಇದ್ದದ್ದು ಕೂಡ ತಮ್ಮಲ್ಲಿ ಕೆಲವರಿಗೆ ಗೊತ್ತಿರಬಹುದು. 36 ಸಮಾಜಗಳನ್ನು ಸೇರಿಸಿದಾಗ ಈ ಮಾದಾರ ಚೆನ್ನಯ್ಯನವರು ಒಬ್ಬರಾಗಿದ್ದರು. ಆವಾಗ ನಾವು ಎಲ್ಲ ಸಮಾಜದ ಸಂಘಟನೆಗಳನ್ನು ಕೂಡಿಸಿ ಬಸವ ಜಯಂತಿಯನ್ನು ಮಾಡಿದಾಗ ನನಗೆ ಅನ್ನಿಸ್ತಾ ಇತ್ತು, ಈ ಕಲ್ಯಾಣದ ಹೆಪ್ಪಾಗಿಲ್ಲದ ಈ ಕಲಬುರಗಿಯಲ್ಲಿ ನಾವು ಎಲ್ಲ ಶರಣರನ್ನು ಒಗ್ಗೂಡಿಸಿದ್ದು ನನಗೆ ಬಹಳ ಒಂದು ಸಂತೋಷವನ್ನು ಕೊಟ್ಟಿತ್ತು. ಈಗಾಗಲೂ ಕೂಡ ನಾವು ಯಾರು ಬಸವ ಜಯಂತಿಯನ್ನು ಬಿಟ್ಟು ಈಗ ಯುವಕರು ಮಾಡ್ತಾ ಇದ್ದಾರೆ, ಆದರೆ ನಾ ಈಗಲೂ ಕೂಡ ಕಾಯಕ ದಿನಾಚರಣೆ ಅಂತ ಮಾಡಿ ನಿಜವಾಗಲೂ ಕಾಯಕ ಮಾಡ್ತಾ ಇರೋರನ್ನ ಕರೆಸಿ ಆವತ್ತು ಎಷ್ಟು ಜನ ಸಿಗ್ತಾರೋ ದಂಪತಿಗಳಿಗೆ ಸನ್ಮಾನವನ್ನು ಕೂಡ ನಾನು ಕಾಯಕ ದಿನಾಚರಣೆಯ ದಿವಸ ಮಾಡ್ತಾ ಇದ್ದೇನೆ. ಮಾಜಿ ಸಚಿವರಾದ ಕೆಬಿ ಶಾಣಪ್ಪ ಅವರು ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದರು. ಅತ್ಯವಚನಕಾರರಾಗಿರ್ತಕ್ಕಂತಹ ದೇವರದಾಸಮಯ್ಯನವರು, ಮಾದಾರ ಚೆನ್ನಯ್ಯನವರು ಬಸವಣ್ಣವರಿಗಿಂತ ಪೂರ್ವದಲ್ಲಿ ಒಬ್ಬ ಶ್ರೇಷ್ಠ ಶಿವಭಕ್ತ, ಇದನ್ನ ಮೊದಲು ಅರ್ಥಕೊಳ್ಬೇಕು ನಾವು. 63 ಶರಣರಲ್ಲಿ ಒಬ್ಬ ಶರಣ. ಪರಭಕ್ತಿ ಮತ್ತು ಅಪರ ಭಕ್ತಿ ಎರಡು ಇರ್ತವೆ. ಪರಭಕ್ತಿ ಅಂದ್ರೆ ಜೋಳರಾಜನ ರಾಜನಾದ ರಾಜನು, ಅವನು ಕೂಡ ದಾಸೋಹ ನಡೆಸ್ತಿದ್ದ. ಅಲ್ಲಿ ಪರಮಾತ್ಮ ಶಿವನು ಬಂದು ಊಟ ಮಾಡಿ ಹೋಗ್ತೀನಂತ ಹೇಳಿ ಅವನ ಉದ್ದೇಶ ರಾಜನಾಗಿ ಮೆರೆಯಬೇಕು, ಹಣವನ್ನು ಗಳಿಸಬೇಕು, ಅಧಿಕಾರದಲ್ಲಿ ಮುಂದುವರಿಬೇಕಂತ ಹೇಳಿ ಉದ್ದೇಶ, ಅದೇ ಉದ್ದೇಶದಿಂದ ಹೇಳ್ತಿದ್ದ ಅವನು. ಆದರೆ ಯಾವುದನ್ನ ಆಶೆ ಮಾಡದೆ ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ ಕಾಯಕವನ್ನು ಮಾಡಿ ದಾಸೋಹವನ್ನು ಮಾಡಿರ್ತಕ್ಕಂಥ ಅಂಬಲಿಯಂಥ ಅಂಬಲಿಯನ್ನು ಕುಡಿದು ಆನಂದ ಭರಿತರಾಗಿ ಹರಿಸಿ ಹೋಗ್ತಕ್ಕಂಥ ಜನರ ಮೆಚ್ಚುಗೆಯ ದಾಸೋಹಕ್ಕೆ ಅಹಂಕಾರದಿಂದ ಮೆರೆಯುವ ಚೋಳರಾಜನ ಸೊಕ್ಕನ್ನು ಮುರಿಬೇಕಂತೇಳಿ ಪರಮಾತ್ಮನು ತಾನಾಗಿಯೇ ಮಾದಾರ ಚೆನ್ನಯ್ಯನ ಮನೆಗೆ ಅಂಬಲಿಯನ್ನು ಸೇವೆ ಮಾಡಿರ್ತಕ್ಕಂಥದ್ದು ಇತಿಹಾಸ. ಆ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಜನಾಂಗ ನಿಮ್ಮದು. ಇದೇ ಸಂದರ್ಭದಲ್ಲಿ ಮಾದಿಗ ಸಮಾಜದ ಬೆಳವಣಿಗೆಗಾಗಿ ಹಗಲಿರುಳು ನಿರಂತರವಾಗಿ ಸೇವೆ ಸಲ್ಲಿಸಿರುವ ಹಿರಿಯರಿಗೆ ಗೌರವ ಸನ್ಮಾನ ಮಾಡಲಾಯಿತು. ಉತ್ತರ ಮತಕ್ಷೇತ್ರದ ಶಾಸಕರಾದ ಖನೀಸ್ ಫಾತಿಮಾ ಅವರು ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ದಲಿತ ಮಾದಿಗ ಸಮನ್ವಯ ಸಮಿತಿಯ ರಾಜ್ಯ ಅಧ್ಯಕ್ಷರಾದ ಲಿಂಗರಾಜ್ ತಾರ್ಫೈಲ್ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಚಂದ್ರಿಕಾ ಪರಮೇಶ್ವರ್, ಅಶೋಕ್ ಕಟ್ಟಿ, ಯಲ್ಲಪ್ಪ ಕುಂಟನೂರ್, ದೀಪಕ್ ಹುಸೂರ್ಕರ್, ತಿಮ್ಮಣ್ಣ ಕುಂಬಾರಹಳ್ಳಿ ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ.
ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್ ಕಲಬುರಗಿ, ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹೇರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿರುವ ಬಯಲು ಗ್ರಂಥಾಲಯಕ್ಕೆ ಈಗ 20ರ ಸಂಭ್ರಮ. ಈ ಶುಭ ಸಂದರ್ಭದಲ್ಲಿ ಈ ಬಯಲು ಗ್ರಂಥಾಲಯಕ್ಕೆ ಇಂದು ಸಾರ್ವಜನಿಕರ ಓದಿಗಾಗಿ ಮತ್ತೆ ಚಾಲನೆಯನ್ನು ಕೊಡಲಾಯಿತು. ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ಗೋಲ್ ಬಂಗ್ಲಾದಲ್ಲಿ ಇಂದು ಬಯಲು ಗ್ರಂಥಾಲಯದ 20ರ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂಭ್ರಮಕ್ಕೆ ದಾವಣಗೆರೆಯ ಪೂಜ್ಯ ಬಸವಪ್ರಭು ಸ್ವಾಮೀಜಿ ಮತ್ತು ಶಿಕ್ಷಣ ಪ್ರೇಮಿ ಚನ್ನಾರೆಡ್ಡಿ ಪಾಟೀಲ್ ಅವರು ಚಾಲನೆ ಕೊಟ್ಟರು. ಈ ಬಯಲು ಗ್ರಂಥಾಲಯ ಆರಂಭಿಸುವ ಉದ್ದೇಶ ಅಂದರೆ ಇತ್ತೀಚಿನ ಒಂದು ದಿನಗಳಲ್ಲಿ ಓದುವ ಹವ್ಯಾಸ ಕಡಿಮೆ ಆಗ್ತದೆ, ಆ ಓದುವ ಹವ್ಯಾಸ ಹೆಚ್ಚಿಸಬೇಕೆಂಬ ಹಿನ್ನೆಲೆಯಲ್ಲಿ ಈ ಒಂದು ಬಯಲು ಗ್ರಂಥಾಲಯವನ್ನು ಆರಂಭಿಸಿದ್ವಿ. ಈ ಕಾರ್ಯಕ್ರಮ ಇನ್ನು ವರ್ಷಪೂರ್ತಿ ಹಿಂಗೆ ಆಗ್ತದೆ. ಈ ಒಂದು ಬಯಲು ಗ್ರಂಥಾಲಯ ಯಶಸ್ವಿ ಇನ್ನೊಂದೇನೆಂದರೆ ಇದನ್ನು ರಾಜ್ಯದ ಎಲ್ಲ ಕಡೆಗೆ ಆಗ್ತಾಯಿದೆ. ಬೆಂಗಳೂರಿನ ಜೆ ಪಿ ಪಾರ್ಕ್ನಲ್ಲಿ ಕೂಡ ಇದೇ ಮಾದರಿಯಲ್ಲಿ ಆಗಿದೆ. ದಾವಣಗೆರೆಯಲ್ಲಿ ವಿರಕ್ತ ಮಠದ ಒಂದು ಜಯದೇವ ವೃತ್ತದಲ್ಲಿ ಕೂಡ ಇದೇ ರೀತಿಯಾಗಿದೆ. ರಾಯಚೂರು, ಯಾದಗಿರಿ, ಆಮೇಲೆ ಗುಲ್ಬರ್ಗದಲ್ಲಿ ಕೂಡ ಹಲವಾರು ಶಾಖೆಗಳನ್ನು ಕೂಡ ಈ ಬಯಲು ಗ್ರಂಥಾಲಯ ಆರಂಭಿಸಲಾಗಿದೆ. ಒಂದು ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ಒಂದು ಓದುವ ಹವ್ಯಾಸ ಹೆಚ್ಚಿಸೋಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸೋಕ್ಕೊಂದು ಪ್ರಯತ್ನ ಮಾಡ್ತೀವಿ. ಈ ವರ್ಷ ಪೂರ್ತಿ ವಿವಿಧ ಶಾಲಾ ಕಾಲೇಜು ಮತ್ತು ಸಂಘ ಸಂಸ್ಥೆಗಳಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಓದುವ ಹವ್ಯಾಸ ಹೆಚ್ಚಿಸೋಕ್ಕೆ ಈ ಬಯಲು ಗ್ರಂಥಾಲಯ ಮುಖಾಂತರ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ. ಅಂದರೆ ಬಯಲು ಗ್ರಂಥಾಲಯ 20ರ ಸಂಭ್ರಮ ಒಂದು ಟೈಟಲ್ ಅಡಿಯಲ್ಲಿ ನಾವು ಓದುವ ಹವ್ಯಾಸ ಹೆಚ್ಚಿಸೋಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಎಲ್ಲರಿಂದ ಒಂದೊಂದು ಉತ್ತಮವಾಗಿರ್ತಕ್ಕಂಥ ಮಾತುಗಳನ್ನು ಇವೆಲ್ಲ ತಿಳಿಬೇಕು. ಯಾಕಂದ್ರೆ ಗ್ರಂಥಾಲಯ ಅಂದರೆ ಬೆಳಕಿನ ಕಿಂಡಿಗಳಿದ್ದಂಗೆ, ಇವೆಲ್ಲ ಜ್ಞಾನದ ಕಿಂಡಿಗಳು. ಮನೆಗೆ ಯಾವ ಥರ ಕಿಂಡಿಗಳಿರ್ತವೆ, ಗಾಳಿ ಬೆಳಕು ಬಂದು ನಮ್ಮನ್ನು ಒಳ್ಳೆ ರೀತಿಯ ಆರೋಗ್ಯವನ್ನು ಆರೋಗ್ಯಪೂರ್ಣ ಇಡಂಗೆ ಮಾಡ್ತವೆ ಆ ಥರ ಈ ಗ್ರಂಥಾಲಯಗಳು. ಅದು ಅದರಲ್ಲಿ ಮತ್ತು ಬಯಲು ಗ್ರಂಥಾಲಯ. ಅದಕ್ಕೆ ಗ್ರಂಥಾಲಯಗಳು ಯಾವಾಗಲೂ ಕೂಡ ಒಂದು ಜ್ಞಾನದ ಬೆಳಕಿಂಡಿಗಳನ್ನು ತಿಳ್ಕೊಂಡು, ಇವತ್ತು ಶರಣರು ಹೇಳ್ತಾರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಳ ನೋಡ ಅಂತ ತಿಳ್ಕೊಂಡು. ಅದಕ್ಕೆ ನಾವು ಓದಬೇಕು. ಜ್ಞಾನ ಎಲ್ಲಿಂದ ಬರ್ತದೆ? ಜ್ಞಾನ ಓದೋದ್ರಿಂದ ಬರ್ತದೆ. ಇನ್ನೊಬ್ಬರು ಒಳ್ಳೇದು ಮಾಡೋದ್ರಿಂದ ನಾವು ನೋಡೋದ್ರಿಂದ ಬರ್ತದೆ. ಹಿಂಗಾಗಿ ನೀವು ಓದೋದ್ರಿಂದ ಜ್ಞಾನ ಬರ್ತದೆ. ಇವತ್ತು ಬೇರೆ 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 ಹಚ್ಚಬಹುದು. ಇವತ್ತು ನಮ್ಮ ಸುಭಾಷ್ ಬಣಗಾರ್ ಅವರು ನಮ್ಗೆಲ್ಲರೂ ಓದ್ತಕ್ಕಂತ ಹವ್ಯಾಸ ಹಚ್ಚಾರ ಇವತ್ತೆಲ್ಲ. ಇವತ್ತು ನೋಡ್ತಿರ್ತಾರ ಹಳ್ಳಿಗ ಬೇರೆ ಬೇರೆ ಕಡೆ ಎಲ್ಲ ಎಲ್ಲರೂ ಅಲ್ಲಿ ಕುಂತು ಒಂದು ಇಸ್ಕೂಲ್ ಆಡೋದು ಚಟ ಹಚ್ಚಿಬಿಡ್ತಾರೆ, ಕೆಲವರು ಕುಡಿತಕ್ಕಂಥ ಚಟ ಹಚ್ತಾರೆ, ಕೆಲವರು ದೋಸೆಲ್ಲ ಸಿಗರೇಟ್ ಸೇರ್ತಕ್ಕಂಥ ಚಟ ಹಚ್ತಾರೆ. ಆದ್ರೆ ಇವ್ರಿಗೆ ಎಂತ ಚಟ ಹಚ್ಚಾರ ಅಂದ್ರೆ ಆ ಚಟ ಅಂತ ಯಾಕಂತಂದ್ರೆ ಅದು ಹವ್ಯಾಸರು. ಹವ್ಯಾಸ ಆಗ್ತಾ ಆಗ್ತಾನೆ ಚಟ ಆಗಿಬಿಡ್ತಾರೆ. ಆದರೆ ಅವೆಲ್ಲ ಚಟಗಳು ಎಷ್ಟು ದುಷ್ಪರಿಣಾಮ ಬೀಳ್ತವೆ. ಆದರೆ ಓದ್ತಕ್ಕಂಥ ಹವ್ಯಾಸ ನಿಮ್ಮನ್ನ ಸನ್ಮಾರ್ಗದಂತ ಕರೆದೊಯ್ತದೆ. ಅಂತ ಒಂದು ಅದ್ಭುತವಾದ ಹವ್ಯಾಸ. ಈ ಸಂದರ್ಭದಲ್ಲಿ SS ಹಿರೇಮಠ್, ಶಿವರಾಯ್ ಅಸುಂಡಿ, ಜಯತೀರ್ಥ ಕಾಗಲ್ಕರ್, ಪ್ರಭುಲಿಂಗ್ ನೀಲೂರೆ, ಸುಭಾಷ್ ಬಣಗಾರ್, ಸುರೇಶ್ ಬಡಗೇರ್ ಸೇರಿದಂತೆ ಹಲವರಿದ್ದರು. ಸುಕ್ಷೇತ್ರ ಮಹಾಗಾಂವ್ ಕಳ್ಳಿಮಠ ಸಂಸ್ಥಾನದ ಲಿಂಗೈಕ್ಯ ಶಟಸ್ಥಲ ಭ್ರಮಿ ಶ್ರೀ ವಿರೂಪಾಕ್ಷ ಶಿವಾಚಾರ್ಯ ಮಹಾಸ್ವಾಮಿಗಳವರ 40ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಕವಿಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಸುಕ್ಷೇತ್ರ ಮಹಾಗಾಂ ಶ್ರೀ ಕಳ್ಳಿಮಠ ಸಂಸ್ಥಾನದ ಲಿಂಗೈಕ್ಯ ಪೂಜ್ಯಶ್ರೀ ಶಟಸ್ಥಲ ಭ್ರಮಿ ವಿರೂಪಾಕ್ಷಯ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ 40ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಶ್ರೀ ವಿರೂಪಾಕ್ಷೇಶ್ವರ ಶಿಕ್ಷಣ ಸಮಿತಿ ಮಹಾಗಾಂ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಕಮಲಾಪುರ್ ಇವರ ಸಂಯುಕ್ತಾಶ್ರಯದಲ್ಲಿ ಸುಕ್ಷೇತ್ರ ಶ್ರೀ ಕಳ್ಳಿಮಠ ಸಂಸ್ಥಾನದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಕವಿಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಅನ್ನವನ್ನು ನೀಡಿದರು
ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಬೇಕಂತ ಬಹಳ ಪ್ರಯತ್ನ ಪಟ್ಟಿ ನಮ್ಮ ಸಿ ಎಸ್ ಮಾಲಿ ಪಾಟೀಲ್ರು ನಾವು ಎಲ್ಲರೂ ಸೇರಿಕೊಂಡು ಅನೇಕ ದಿವಸಗಳಲ್ಲಿ ಬಂದು ಮಾಡಿ ಕೆಲಸ ಮಾಡಿ ಆ ಒಂದು ಕಾರ್ಯಕ್ರಮ ಕಾರಣಾಂತರದಿಂದ ನಿಂತೋಯಿತು. ಸಾಹಿತ್ಯ ಪರಿಷತ್ತಿನ ಒಂದು ಕಾರ್ಯಕ್ರಮ ಮಾಗಾವದಲ್ಲಿ ಆಗಲೇಬೇಕು ಅಂತ ಗುರುಗಳ ಅಪೇಕ್ಷೆ ಮೇರೆಗೆ ನಮಗೆಲ್ಲ ಕರೆದ್ರು. ಕರೆದ ಕೇಸಿಂದ ಒಂದು ವಿಚಾರ ಮಾಡಿದ್ರು. ಆವಾಗ ನಾವೆಲ್ಲರೂ ಒಂದು ಹೌದ್ರಿ ಅದೋರ ಆಗಿಲ್ಲ ಇದು ಮಾಡೋಣ, ಇದು ರಾಜಕೀಯ ಮುಕ್ತ ವೇದಿಕೆ ಇದ್ರೆ ಮಾತ್ರ ಸಕ್ಸಸ್ ಆಗ್ತದೆ ಅಂತಕ್ಕಂಥದ್ದು ಒಂದು. ಎರಡನೇದು ಕನ್ನಡ ಸಾಹಿತ್ಯದ ಬಗ್ಗೆ ಅಭಿರುಚಿ ಕಡಿಮೆ ಆಗ್ಯದ, ಅದು ಹ್ಯಾಂಗಾರ ಮಾಡಬೇಕು, ಅದನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದು ಇನ್ನೊಂದು. ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಯುವ ಕವಿಗಳಿಗೆ ಗುರುತಿಸ್ಲಿಕ್ಕೆ ಒಂದು ವೇದಿಕೆ ಬೇಕು, ಆ ವೇದಿಕೆಯನ್ನು ಇವತ್ತು ಇಲ್ಲಿ ಸಿಕ್ಕದ. ತಾವೆಲ್ಲರೂ ಪುಣ್ಯವಂತರು, ಮಕ್ಕಳು, ವಿದ್ಯಾರ್ಥಿಗಳು, ಶಿಕ್ಷಕರು, ಅಪೌರ ನೇತೃತ್ವದಲ್ಲಿ ಈ ಶಿಕ್ಷಣ ಸಂಸ್ಥೆ ನಡೀತಾ ಇದೆ, ಬೆಳೀತಾ ಇದೆ. ಮಕ್ಕಳು ನಿಜವಾಗ್ಲೂ ನಾವು ಓದ್ಸಲಿ ಕೇಳಿದ ಎಸ್ ಎಸ್ ಎಲ್ ಸಿಯಲ್ಲಿ ಒಂದು ಒಬ್ಬ ವಿದ್ಯಾರ್ಥಿನಿ 100 ಅಂಕ 125 ಅಂಕಗಳನ್ನ ಪಡೆದಿರುವಂತ ಈ ಕ್ಷೇತ್ರ ಮತ್ತು ಒಳ್ಳೆಯ ಹೆಸರಿದೆ ಅನ್ನೋದು. ಶೈಕ್ಷಣಿಕವಾಗಿ ವಿದ್ಯಾದಾನವನ್ನ ಮಾಡುವುದರ ಜೊತೆಗೆ ಮಕ್ಕಳನ್ನ ಆ ರೀತಿ ತಯಾರು ಮಾಡ್ತಾ ಇರುವಂತದ್ದಲ್ಲ, ನಿಜವಾಗ್ಲೂ ಅದ್ಭುತವಾಗಿದೆ. ಆ ಒಂದು ಕಾರಣಕ್ಕೆ ನಮಗೆ ನಿಜವಾಗ್ಲೂ ಇವತ್ತು ಉದ್ಘಾಟನೆ ಹಿರಿಯರಿದ್ದಾರೆ ಅಂತ ಅವಕಾಶವನ್ನ ಕೊಟ್ಟು ಪೂಜ್ಯರು ಆಶೀರ್ವಾದ ಮಾಡಿ. ನನ್ನ ಅಸ್ತಿತ್ವ ಚಿಕ್ಕ ಚಿಕ್ಕ ಬಿದರಿನ ಕಟ್ಟಿಗೆ ಮೂಲ ಸ್ಥಳಕ್ಕೆ ಕೆತ್ತಿ ಕೆತ್ತಿ ಮೊರೆ ಜಡಿದವರು, ಚಿಕ್ಕ ಚಿಕ್ಕ ಬಿದಿರಿನ ಕಟ್ಟಿಗೆ ಮೂಲ ಸ್ಥಳಕ್ಕೆ ಕೆತ್ತಿ ಕೆತ್ತಿ ಮೊರೆ ಜಡಿದಿರುವರು, ಉದ್ದನೆಯ ಎರಡು ಕಂಬಿಗೆ ಬಿಗಿದು ಗೋಡೆ ಗೊರಗಿಸಿದರು ಅಲುಗದಂತೆ, ಉದ್ದನೆಯ ಎರಡು ಕಂಬಿಗೆ ಬಿಗಿದು ಗೋಡೆ ಗೊರಗಿದರು ಅಲುಗದಂತೆ, ನಾನೇನು ಬೆಡಗೂ ಅಲ್ಲ. ನನ್ನ ಕವನ ಶೀರ್ಷಿಕೆ ಹೊಸ ಯುಗಾದಿ. ತಿಂಗಳ ಮೊದಲ ಅಮಾವಾಸ್ಯೆಯಾದಿ, ತಿಂಗಳ ಮೊದಲ ಅಮಾವಾಸ್ಯೆಯಾದಿ, ಜಾತ್ರೆ ಯಾತ್ರೆಗಳ ಸರದಿ, ಜಾತ್ರೆ ಯಾತ್ರೆಗಳ ಸರದಿ, ಬೇಸಿಗೆ ಕಾಲದ ಸಂಬಂಧಿ, ಬೇಸಿಗೆ ಕಾಲದ ಸಂಬಂಧಿ, ಪಾದಯಾತ್ರೆಗೆ ಹೊರಡಲು ಅವಧಿ, ಪಾದಯಾತ್ರೆಗೆ ಹೊರಡಲು ಅವಧಿ, ರಜಾ ಮಜಾ ಮಾಡಲು ವರದಿ, ರಜಾ ಮಜಾ ಮಾಡಲು ವರದಿ, ಹೊಸ ಸಂವತ್ಸರ ಆಗಮನದಿ, ಹೊಸ ಸಂವತ್ಸರ ಆಗಮನದಿ, ಮದುವೆ ಸಮಾರಂಭದ ಸಂಭ್ರಮದಿ, ಮದುವೆ ಸಮಾರಂಭದ ಸಂಭ್ರಮದಿ, ಹಳೆ ಪಂಚಾಂಗ ಬದಲಾದಿ. ನೇಗಿಲ ಯೋಗಿ ಕವನದ ಶೀರ್ಷಿಕೆ. ನೇಗಿಲ ಯೋಗಿ, ನೇಗಿಲ ಯೋಗಿ ದೇಶದ ತ್ಯಾಗಿ, ನೇಗಿಲ ಯೋಗಿ ದೇಶದ ತ್ಯಾಗಿ, ಬೆವರ ಸುರಿಸಿ ಬೆಳೆಯ ಧರಿಸಿ, ನೇಣಿಗೆ ಏರಬೇಡ ನೀ ಕೊರಗಿ, ನೇಣಿಗೆ ಏರಬೇಡ ನೀ ಕೊರಗಿ, ನಾಡ ಜನರ ನೀ ಬೆನ್ನೆಲುಬು, ನಾಡ ಜನರ ನೀ ಬೆನ್ನೆಲುಬು, ಬೆಂಬಲ ಇಲ್ಲದೆ ನೀ ಬೆಂದು, ಬೆಂಬಲ ಇಲ್ಲದೆ ನೀ ಬೆಂದು, ಎದೆಯ ಗುಂಡಿ ನೀನೊಂದು. ಚಳಿಯ ನಡುವೆ ನಡುಗುವ ಮೈಯಲ್ಲಿ ಕಸವ ಕೀಳಲು ಹೊರಟಿರುವೆ, ದಾರಿಯ ನಡುವೆ ಕಲ್ಲು ಮುಳ್ಳು ನಿತ್ಯ ನಡಗಿದೆ ನಿತ್ಯ ಕದನ, ದಾರಿಯ ನಡುವೆ ಕಲ್ಲು ಮುಳ್ಳು ನಿಲ್ಲದೆ ನಡಗಿದೆ ನಿತ್ಯ ಕದನ, ಕಾಲನಂದು ಚುಚ್ಚುತಿಯಾದು ಮೈಯನಂದು ಪರಚುತಿಯಾದು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಇಂದಿನ ಹಿರಿಯರೇ ಹಿಂದಿನ ಮಕ್ಕಳು, ಇಂದಿನ ಹಿರಿಯರೇ ಹಿಂದಿನ ಮಕ್ಕಳು, 3 ವರ್ಷದ ಬುದ್ಧಿ 100 ವರ್ಷ, 3 ವರ್ಷದ ಬುದ್ಧಿ 100 ವರ್ಷ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು. ಮಾಧವ ಶ್ರೀ ಕಳ್ಳಿಮಠ ಶ್ರೀ ಕ್ಷೇತ್ರದಲ್ಲಿ ಪರಮ ಪೂಜ್ಯ ಗುರುವರ್ಯರಾದ ವಿರೂಪಾಕ್ಷ ಶಿವಾಚಾರ್ಯ ಮಹಾಸ್ವಾಮಿಗಳವರ
40ನೇ ಪುಣ್ಯ ಸ್ಮರಣೋತ್ಸವದ ಅಂಗಿ ದಿನಾಂಕ 17ರಿಂದ 25 ವರೆಗೆ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. 17ರಿಂದ ಪುರಾಣ ಪ್ರವಚನ ಪ್ರತಿ ವರ್ಷದಿಂದ ಈ ವರ್ಷವೂ, ಜೊತೆಗೆ ಸರ್ವಶಿಷ್ಯರ ಮಹಾಪುರಾಣವನ್ನು ಶಾಪುರದ್ದು ಏರ್ಪಡಿಸಿಕೊಂಡು ಬಂದಿದ್ದು, ಜೊತೆಗೆ ಇವತ್ತು 22ನೇ ತಾರೀಕು ಈ ಭಾಗದಲ್ಲಿರತಕ್ಕಂತಹ ಕವಿಗಳು ಅವರಿಗೆ ಒಂದು ಸಾಹಿತ್ಯದ ಬಗ್ಗೆ, ಕನ್ನಡ ನಾಡು ನುಡಿ ಬಗ್ಗೆ, ಜಲ ಬಗ್ಗೆ, ಕೃಷಿ ಬಗ್ಗೆ, ಈ ದೇಶಪ್ರೇಮದ ಬಗ್ಗೆ, ಈ ನಿಸರ್ಗದ ಬಗ್ಗೆ, ಈ ಪ್ರತಿಯೊಂದು ನಾಡಿ ಮಿಡಿತ ಒಂದು ಉಂಟಾಗುವಂಥ ಅನೇಕ ಕವಿಗಳು ಬರೆದಿರುವಂತಹ ಕವಿಗಳು ಎಲೆಮರೆ ಕಾಯಿಯಂತೆ ತಮ್ಮ ಕವನವನ್ನು ಪುಸ್ತಕದಲ್ಲಿ ಇಟ್ಟುಕೊಂಡು ತಮ್ಮ ಮನೆಯಲ್ಲಿ ಇಡುವಂತಹ ಒಂದು ವ್ಯವಸ್ಥೆ, ಅವ್ರನ್ನೆಲ್ಲ ಒಂದುಗೂಡಿಸಿ ಇಲ್ಲಿ ಕವಿಗೋಷ್ಠಿಯನ್ನು ಕೂಡ ಏರ್ಪಡಿಸುವಂಥದ್ದು ಆಗಿದೆ. ವಿರೂಪಾಕ್ಷೇಶ್ವರ ಪುಣ್ಯಸ್ಮರಣೆ ದಿವಸ ಕನ್ನಡ ನಾಡಿನ ಅನೇಕ ಜನ ಕವಿಗಳು ಇಲ್ಲಿ ಬಂದಿದ್ದಾರೆ. ಎಂಥ ಒಳ್ಳೊಳ್ಳೆ ಕವನಗಳನ್ನು ಓದಿದರು, ಹಾಡಿದರು. ಎಷ್ಟು ನಮ್ಮ ಮಲ್ಲವ್ರ ಕವಿತೆ ಭಾಳ ಚಂದ ಇತ್ತು. ಇನ್ನು ಅನೇಕ ಜನರು ಭಾಳ ಚಂದ ಕವಿತೆಗಳನ್ನು ಓದಿದರು, ಓದ್ತಾರ, ಹೌದಾ? ಅದಕ್ಕಾಗಿ ನೀವೆಲ್ಲರೂ, ಈ ಭಾಗದ ಜನರು ನೀವೆಲ್ಲರೂ ಅಕ್ಕ, ಅಕ್ಕ, ಕನ್ನಡದ ಅಕ್ಕ. ಯಾರು? ಶಶಿಕಲಾ ಮೂಡದೇವರು. ನೀವು ಅವರಂತೆ ಕನ್ನಡದ ಉಸಿರಾಗಿ, ಹೆಸರಾಗಿ, ಈ ಮಹಾಗಾಮದ ಉಸಿರಾಗಿ ಬೆಳೆಯಬೇಕು ಅಂತೇಳಿ ಹಾರೈಸಿ. ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿಯ ತಾಲೂಕಾ ಅಧ್ಯಕ್ಷರಾದ ಸಿಎಸ್ ಮಾಲಿ ಪಾಟೀಲ್, ಹಿರಿಯ ಸಾಹಿತಿ ಡಾಕ್ಟರ್ ಶಶಿಕಲಾ ಮೊಳ್ದೆ, ಮಕ್ಕಳ ಸಾಹಿತಿ ಎಕೆ ರಾಮೇಶ್ವರ್, ಹಿರಿಯ ಸಾಹಿತಿ ಪ ಮನುಸಾಗರ್, ಕಮಲಾಪುರ್ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕಾ ಅಧ್ಯಕ್ಷರಾದ ದಾಸಿಮಯ್ಯ ವಡ್ಡನಕೇರಿ, ಮಹಾಗಾಂ ವಲಯ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ನಾಗಣ್ಣ ವಿಶ್ವಕರ್ಮ ಕುರಿಕೋಟ ಸೇರಿದಂತೆ ಶ್ರೀ ಕಳ್ಳಿಮಠ ಸಂಸ್ಥಾನದ ಸಮಸ್ತ ಸದ್ಭಕ್ತ ಮಂಡಳಿ, ಮಹಾಗಾಂ ಮತ್ತು ಬೋಸಣಗಿಯ ಸಾಹಿತ್ಯಾಸಕ್ತರು, ಭಕ್ತಾದಿಗಳು ಪಾಲ್ಗೊಂಡಿದ್ದರು. ರಾಷ್ಟ್ರೀಯ ಗಣಿತ ದಿವಸದ ಅಂಗವಾಗಿ ಕಲಬುರಗಿ ನಗರದ ಮದರ್ ತೆರೇಸಾ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ 2 ದಿನಗಳ ವಸ್ತು ಪ್ರದರ್ಶನಕ್ಕೆ ಇಂದು ಚಾಲನೆ ಕೊಡಲಾಯಿತು. ರಾಷ್ಟ್ರೀಯ ಗಣಿತ ದಿವಸದ ಅಂಗವಾಗಿ ಮದರ್ ತೆರೇಸಾ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ 2 ದಿನಗಳ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಈ ವಸ್ತು ಪ್ರದರ್ಶನವನ್ನು ಜೇವರ್ಗಿ ತಾಲೂಕಿನ ಇಜೇರಿಯ ಸರ್ಕಾರಿ ಉರ್ದು ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಎನ್ಎಸ್ ಮಠ್ ಮತ್ತು ಕಲಬುರಗಿಯ ವಿಜಯನಗರ್ ಕಾಲೋನಿಯ ಸರ್ಕಾರಿ ಪ್ರೌಢಶಾಲೆಯ ಗಣಿತ ಶಿಕ್ಷಕರಾದ ವಿಶ್ವನಾಥ್ ಕಟ್ಟಿಮನಿಯವರು ಉದ್ಘಾಟಿಸಿದರು. ಹೆಸರು ಶ್ರೀ ನಿವಾಸ್ ರಾಮಾನುಜನ್ ಕಾಲೇಜ್ ಅಂತ ಹೆಸರು ಕೊಟ್ಟಿದ್ದಾರೆ. ಅದು ಬಹಳ ದೊಡ್ಡ ಹೆಮ್ಮೆ ವಿಷಯ. ಆನಂತರ ನಮ್ಮ ಏಷ್ಯಾದಲ್ಲಿ, ಏಷ್ಯಾ ಭಾಗದಲ್ಲಿ, ಈ ದೊಡ್ಡ ಖಂಡದಲ್ಲಿ ಮೊದಲೇ ಇಂಗ್ಲೆಂಡ್ದು ರಾಯಲ್ಗೆ ಸಿಕ್ಕಿದ್ದು ಶ್ರೀ ಶ್ರೀನಿವಾಸ್ ರಾಮಾನುಜನ್ ಅವರಿಗೆ ಮಾತ್ರ ಅಷ್ಟೇ. ಅದಕ್ಕಾಗಿ ಎಲ್ಲ ಮಕ್ಕಳು ಬಹಳ ನಮ್ಮ ಮದರ್ ತೇರಸಾದ್ರೆ ನಮ್ಗೆ ಇಂತಾವ್ ಮುಂದಿದ್ದಾಗ, ಯಾಕಂದ್ರೆ ನಮ್ಮ ಹುಡುಗರು ಕೂಡ ಇಲ್ಲಿ, ನಮ್ಮ ನಾವು ರೈತ ಜೀವನದಲ್ಲಿ ನಮ್ಮ ದೊಡ್ಡ ಮಕ್ಕಳು ಕೂಡ ಇಲ್ಲಿ ಓದಿದ್ರು. ಅವಾಗೆಲ್ಲ ಒಂದು ಟೈಪ್ ಸ್ಥಿತಿ ಆಗಿತ್ತು ಅವಾಗೆಲ್ಲ ಮದರ್ ತೇರಸ ಸ್ಕೂಲ್ ಅಂದ್ರೆ. ಈಗ ಎಷ್ಟು ಚೆನ್ನಾಗೈದೆ ಅಂತಂದ್ರೆ, ಅವತ್ತು ಇದೇ ಕಾನೂನು ನೋಡ್ಯಾವ ಈ ಸ್ಕೂಲ್ ಹೇಗಿತ್ತಂದ್ರೆ, ಸುಮ್ಮನೆ ಒಂದಷ್ಟು ಬೆಳವಣಿಗೆ ಅಷ್ಟು ಮಕ್ಕಳು ಟೀಚಿಂಗ್ ತಗೊಂಡು ಹೋಗಲಿ ಅಂತಿದ್ವಿ ನಾವು. ಮಕ್ಕಳು ಹೇಗಿತ್ತು ಅವಾಗ, ಈಗ ಎಷ್ಟು ಉನ್ನತವಾಗಿ ಬೆಳೆದಂದ್ರೆ ತಮ್ಮೆಲ್ಲ ಶಿಕ್ಷಕರ ಪರಿಶ್ರಮ ಇದಕ್ಕೆ ಕಾರಣ. ಬಹಳ ಹೆಮ್ಮೆ ಪಡುವಂತ ವಿಷಯ. ನಾ ಎಲ್ಲಾದ್ರೂ ಕೂಡ ಹೇಳಬೇಕಾಯ್ತಂದ್ರೆ, ನಾವು ಈ ಮದರ್ ತೆರೆಸ ಬಗ್ಗೆ, ಸ್ಕೂಲ್ ಬಗ್ಗೆ ಬಹಳ ಹೆಮ್ಮೆ ತಗೊಂಡು ಹೇಳ್ತೀನಿ. ನಮ್ಮ ಬಗ್ಗೆ ಎಷ್ಟು ಒಳ್ಳೆ ಸ್ಕೂಲ್ ಅಂತ ನಮಗೆ ಬಹಳ ಆಡಂಬರ ಶಾಲೆಗಳು ಚೀಪ್ ಕ್ವಾಲಿಟಿ ಕೊಡುವಂತ ನಿಜವಾದಂತ ಸಂಸ್ಥೆ ಅಂದ್ರೆ ಇದು ಮದರ್ ತೆರೆಸ ಸ್ಕೂಲ್. ಭಾವನಾತ್ಮಕವಾಗಿ ಬಹಳ ಸಂಬಂಧ ಇದೆ ನಮ್ಮ ಸ್ಕೂಲ್ಗೆ. ಯಾಕಂದ್ರೆ ಎಮೌಂಟ್ ಪಾಯಿಂಟ್ ಅಬ್ಜಲ್ಪುರ್, ನಮ್ದು ಪ್ರಾಪರ್ ಅಬ್ಜಲ್ಪುರ್ ಅವ್ರ ಬಗ್ಗೆ ಎಲ್ಲ ಒಂದು ಕಡೆ ಮಾಧ್ಯಮ ಸ್ಕೂಲ್ ಮ್ಯಾಗದ ಇರಲಿ. ಇವತ್ತು ನಿಜವಾಗ್ಲೂ ರಾಮಾನುಜನ್ ಅವರ ಬರ್ತ್ಡೇ ಇವತ್ತು. ಮುದ್ದು ಮಕ್ಕಳಂತೂ ತಮ್ಮ ಬಹಳ ಯಾರೇ ದೇವ್ರಿಗೆ ಪೂಜೆ ಮಾಡಿ ಬಿಡ್ರಿ, ಇಂಥ ಸೈಂಟಿಸ್ಟ್ಗಳನ್ನ ತಮ್ಮ ಪೂಜೆ ಮಾಡಿರ್ಬೇಕು. ಯಾಕಂದ್ರೆ ಶಾರುಖ್ ಖಾನ್ ಹೇಮಾ ಮಾಲಿನಿ ಲೈಫ್ ಹಿಸ್ಟ್ರಿ ಓದ್ ಬದಲಾಗಿ ಸೈಂಟಿಸ್ಟ್ಗಳು ಲೈಫ್ ಹಿಸ್ಟ್ರಿ ಓದ್ರಿ, ನಿಜವಾಗ್ಲೂ ನಮ್ಮ ಜೀವನ ಬದಲಾವಣೆ ಅದಕ್ಕೆ ಚಾನ್ಸಸ್ ಇರ್ತಾವ. ಹೋಗ್ಬೇಕಾದ್ರೆ ನಿಮ್ಮಲ್ಲಿ ಎಂಥ ಶಕ್ತಿ ಅನ್ನೋ ಬಗ್ಗೆ ಯಾವಾಗ ಗೊತ್ತಲ್ಲ, ಮಕ್ಕಳಲ್ಲಿ ಇಂಥ ಶಕ್ತಿ ಅನ್ನೋ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಇದೆಲ್ಲ ಆಗ್ಬೋದು, ನೀವು ಎಲ್ಲ ಪ್ರಧಾನಿ ಆಗ್ಬೋದು, ಒಳ್ಳೆ ಸೈಂಟಿಸ್ಟ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು, ನಿಮ್ಮಲ್ಲಿ ಅಂತ ಶಕ್ತಿ ಅಲ್ಲ.
ಈ ಸಮಾರಂಭದಲ್ಲಿ ಶಿವಪುತ್ರಪ್ಪ ಡೆಂಕಿ, ಪ್ರಾಂಶುಪಾಲರಾದ ನಾಗೇಂದ್ರ ಎಂ ಬಡಿಗೇರ್ ಹಾಗೂ ಮದರ್ ತೆರೇಸಾ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಶಿಕ್ಷಕರು, ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.